ಕೊನೆಗೂ ಮುಂಬೈಗೆ ಹಾರಿದ್ದಾರೆ ಶಾಸಕ ಡಾಕ್ಟರ್ ಸುಧಾಕರ್. ಅವರು ಕೂಡ ಮುಂಬೈಗೆ ಅತೃಪ್ತರ ಬಣವನ್ನ ಸೇರ್ಕೊಂಡಿದ್ದಾರೆ. 7-10 ವಿಮಾನದಲ್ಲಿ ಮುಂಬೈಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ ಕಾಂಗ್ರೆಸ್ನ ಶಾಸಕ. ಮುಂಬೈನಲ್ಲಿ ಈಗೇನ ಅತೃಪ್ತರು ಬೀಡುಬಿಟ್ಟಿದ್ದಾರೆ, ಅವರ ಟೀಮ್ ಅನ್ನ ಇದೀಗ ಡಾಕ್ಟರ್ ಸುಧಾಕರ್ ಸೇರಿಕೊಂಡಿದ್ದಾರೆ. ಎಲ್ಲೊಂದ್ ಕಡೆ ನಿರೀಕ್ಷೆ ಇತ್ತು, ಮನವೊಲಿಕೆ ಮಾಡಬಹುದು ಅಂತ ಹೇಳಿ 7-10 ವಿಮಾನದಲ್ಲಿ ಮುಂಬೈಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ಮುಂಬೈನಲ್ಲಿ ಅತೃಪ್ತರ ಟೀಮ್ ಸೇರಿಕೊಳ್ಳಲಿರುವ ಶಾಸಕ ಡಾಕ್ಟರ್ ಸುಧಾಕರ್ ಕಾಂಗ್ರೆಸ್ ನಾಯಕರ ಕೈಗೆ ಸಿಗದೆ ಮುಂಬೈಗೆ ತೆರಳಿದ್ದಾರೆ. ಪ್ರಮುಖವಾಗಿ ಈಗ MTB ನಾಗರಾಜ್ ಮನವೊಲಿಕೆ ಮಾಡಲಾಯಿತು, ತದನಂತರ ಸುಧಾಕರ್ ಅವರು ಕೂಡ ಮನವೊಲಿಸುವಂಥ ಯತ್ನ ಕೂಡ ನಡೀತಾ ಇತ್ತು. ಅದಕ್ಕಾಗಿಯೇ MTB ಜೊತೆ ಸಚಿವ ಜಮೀರ್ ಅಹಮದ್ ಕೂಡ ಹೋಗಿದ್ದರು, ಆದರೆ ಇದೀಗ ಬರಿಗೈಲು ವಾಪಸ್ಸಾಗಿದ್ದಾರೆ. ಎಲ್ಲ ಪ್ರಯತ್ನಗಳು ಕೂಡ ವಿಫಲವಾಗಿದೆ, ಯಾರ ಮಾತು ಕೂಡ ಬಗ್ಗದೆ ಇದೀಗ ಸುಧಾಕರ್ ಮುಂಬೈನತ್ತ ಪ್ರಯಾಣವನ್ನು ಬೆಳೆಸಿದ್ದಾರೆ. 7-10 ಒಂದು ಫ್ಲೈಟ್ಗೆ ಪ್ರಮುಖವಾಗಿ ಅತೃಪ್ತರ ಬಣವನ್ನು ಸೇರಿಕೊಳ್ಳಲಿದ್ದಾರೆ. ಕೆಲವೊಂದು ಕಡೆ ಮೊನ್ನೆ ಆದಂತಹ ಬೆಳವಣಿಗೆಗಳಿಗೂ ನಾವು ಗಮನಿಸ್ತಿದ್ವಿ. ವಿಧಾನಸೌಧದಲ್ಲಿ ಯಾವಾಗ ಕಾಂಗ್ರೆಸ್ ನಾಯಕರು ಅವ್ರ ಮೇಲೆ ಈ ರೀತಿಯಂಥ ವರ್ತನೆಯನ್ನು ಮಾಡಿದರು, ಅದಕ್ಕೂ ಕೂಡ ಬಹಳ ಒಂದು ಬೇಸರವನ್ನು ಕೂಡ ಉಂಟು ಮಾಡಿದರು. ಜೊತೆಗೆ ಯಾವುದೇ ಕಾರಣಕ್ಕೂ ಕೂಡ ನಾನು ರಾಜೀನಾಮೆಯನ್ನು ಹಿಂಪಡೆಯುವಂಥ ಪ್ರಶ್ನೆ ಇಲ್ಲ ಅಂತೇಳಿ ಕೂಡ ಸ್ಪಷ್ಟಪಡಿಸಿದರು. ಬಟ್ MTB ನಾಗರಾಜ್ ಅವರು ಏನು ಹೇಳಿದರು, ಇಲ್ಲ ಸುಧಾಕರ್ ಮನವೊಲಿಸುವಂಥ ಕೆಲಸ ಮಾಡ್ತೀವಿ ಅಂತೇಳಿ ಹೇಳ್ತಾ ಇದ್ರು. ಅವರು ಕೂಡ ಅವರು ರಾಜೀನಾಮೆ ವಾಪಸ್ ಪಡೆದ್ರೆ ನಾನು ಕೂಡ ಪಡಿತೀನಿ ಅಂತೇಳಿ MTB ಕೂಡ ಹೇಳ್ತಾ ಇದ್ರು. ನೋಡಬೇಕೀಗ MTB ನಾಗರಾಜ್ ಅವರ ಮುಂದಿನ ನಡೆ ಯಾವ ರೀತಿ ಆಗಿರುತ್ತೆ ಅಂತೇಳಿ. ಒಟ್ಟಿನಲ್ಲಿ ಬೆಳಗಿನಿಂದಲೂ ಕೂಡ ಮನವೊಲಿಸೋಕೆ ಕಾಂಗ್ರೆಸ್ ನಾಯಕರು ಅವ್ರನ್ನ ಹುಡುಕಾಡ್ತಾ ಇದ್ರು. ಕೊನೆಗೆ ದೊಮ್ಮಲೂರಿನ ಅವ್ರ ನಿವಾಸ ಕೂಡ ಹೋಗಿದ್ರು. ಇನ್ನು ಸಿದ್ದರಾಮಯ್ಯ ನಿವಾಸಕ್ಕೆ MTB ನಾಗರಾಜ್ ವಾಪಸ್ಸಾಗಿದ್ದಾರೆ. ಸಂಧಾನದ ಬಳಿಕ ಮತ್ತಿದೀಗ ಕಾವೇರಿ ನಿವಾಸಕ್ಕೆ MTB ನಾಗರಾಜ್ ಬಂದಿದ್ದಾರೆ. ಸುಧಾಕರ್ನ ಕರೆದುಕೊಂಡು ಬರೋದಾಗಿ MTB ಹೋಗಿದ್ರು ಅವರು, ಒಂದು ಭರವಸೆ ಇತ್ತು ಸಿದ್ದರಾಮಯ್ಯ ಕೂಡ ಕರ್ಕೊಂಡ್ಬರ್ತಾರೆ ಅಂತೇಳಿ. ಆದರೆ ಸುಧಾಕರ್ ಭೇಟಿ ಸಾಧ್ಯವಾಗದೆ ಅವರು ಬರಿಗೈಯಲ್ಲಿ ವಾಪಸ್ಸಾಗಿದ್ದಾರೆ. ಎಲ್ಲ ಪ್ರಯತ್ನಗಳು ಕೂಡ ವ್ಯರ್ಥವಾಗಿದೆ. ಜೊತೆಗೆ ಜಮೀರ್ ಅಹಮದ್ ಕೂಡ ಅವ್ರ ಜೊತೆಗೆ ಹೋಗಿದ್ರು, ಮನವೊಲಿಸುವಂಥ ಕೆಲಸ ಕೂಡ ಆಗ್ಬೋದು ಅಂತ ಸಿದ್ದರಾಮಯ್ಯ ಕೂಡ ಭಾವಿಸಿದ್ರು. ಯಾಕಂತೇಳಿದ್ರೆ ಸಿದ್ದರಾಮಯ್ಯರೇ ಸ್ವತಃ ಕಳಿಸಿದ್ರು. ಸುಧಾಕರ್ ಅವರು ಸಿದ್ದರಾಮಯ್ಯವರ ಶಿಷ್ಯ ಕೂಡ ಹೌದು. MTB ಮನವೊಲಿಸಿದ್ರೆ ಸುಧಾಕರ್ ಅಫ್ಕೋರ್ಸ್ ಅವರು ಕೂಡ ದಾರಿಗೆ ಬರ್ತಾರೆ ಅಂತ ಅಂದ್ಕೊಂಡಿದ್ರು, ಆದರೆ ಅದು ಕೂಡ ವ್ಯರ್ಥವಾಗಿದೆ. ಇದೀಗ ಸುಧಾಕರ್ ಅತೃಪ್ತರ ಬಣವನ್ನು ಸೇರಿಕೊಳ್ಳಲಿದ್ದಾರೆ. ಪ್ರಮುಖವಾಗಿ ಈಗ MTB ನಾಗರಾಜ್ ಡಾಕ್ಟರ್ ಸುಧಾಕರ್ ರಾಜೀನಾಮೆ ಏನು ಕೊಟ್ಟರು, ಅದಾದ ಬಳಿಕ ನಿರಂತರವಾಗಿ ಸಿದ್ದರಾಮಯ್ಯವರ ಮೇಲೆ ಒತ್ತಡ ಕೂಡ ಜಾಸ್ತಿ ಆಗಿತ್ತು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಅರುಣ್. ಅರುಣ್, ಎಲ್ಲ ಒಂದು ಕಡೆ ಮತ್ತೆ ಮೈತ್ರಿ ಸರ್ಕಾರಕ್ಕೆ ತಳಮಳ ಶುರುವಾಗುವಂಥ ಬೆಳವಣಿಗೆ ನಡೀತಾ ಇದೆ. ಸುಧಾಕರ್ ಮುಂಬೈ ಹಾರಿರುವಂಥ, ಜೊತೆಗೆ MTB ಕೂಡ ಹೇಳಿದ್ರು ಅವ್ರು ರಾಜೀನಾಮೆ ವಾಪಸ್ ಪಡ್ಕೊಂಡ್ರೆ ನಾನು ಪಡ್ಕೊಂಡು ಅಂತೇಳಿ, ಈಗ ಮುಂದೆ ಕಥೆ ಏನಾಗ್ಬೋದು ಅಂತೇಳಿ. ನಿಜ ಪ್ರಭು, ಈಗ ಸುಧಾಕರ್, MTB ನಾಗರಾಜ್, ರೋಷನ್ ಬೇಗ್, ರಾಮಲಿಂಗಾರೆಡ್ಡಿ ಅವರು ತಮ್ಮ ರಾಜೀನಾಮೆ ಪತ್ರಗಳನ್ನ ವಾಪಸ್ ಪಡೀಬಹುದು ಅನ್ನುವಂತ ಒಂದು ನಂಬಿಕೆಯ ಮೇಲೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಕೂಡ ಸದನದಲ್ಲಿ ವಿಶ್ವಾಸ ಮತ ಪಡೆಯುವಂತ ಒಂದು ನಿರ್ಧಾರವನ್ನ ಮಾಡಿದ್ರು, ಘೋಷಣೆಯನ್ನ ಕೂಡ ಮಾಡಿದ್ರು. ಆ ಹಿನ್ನೆಲೆಯಲ್ಲಿ ಇವತ್ತು ಬೆಳಗ್ಗೆ 5 ಗಂಟೆಯ ಸುಮಾರಿಗೆನೆ DK ಶಿವಕುಮಾರ್ ಅವರು ಸಚಿವ MTB ನಾಗರಾಜ್ ಅವರ ನಿವಾಸಕ್ಕೆ ಹೋಗಿ ಅವರನ್ನ ಮನವೊಲಿಸುವಂತ ಒಂದು ಪ್ರಯತ್ನವನ್ನ ಮಾಡಿದ್ರು. ಆದ್ರೆ MTB ನಾಗರಾಜ್ ಅವರು ತಮ್ಮೊಂದಿಗೆ ಸುಧಾಕರ್ ಅವರು ರಾಜೀನಾಮೆ ಕೊಟ್ಟ ಹಿನ್ನೆಲೆಯಲ್ಲಿ ಸುಧಾಕರ್ ಒಪ್ಪಿದ್ರೆ ಮಾತ್ರ ತಾವು ಕೂಡ ರಾಜೀನಾಮೆಯನ್ನ ಹಿಂಪಡೆಯುವಾಗಿ ಹೇಳಿದ್ರು. ಅಷ್ಟೇ ಅಲ್ಲ, ಸುಧಾಕರ್ ಅವ್ರನ್ನು ಕೂಡ ತಾವೇ ಕರ್ಕೊಂಬರ್ತೀವಿ, ಖುದ್ದು ಸಿದ್ದರಾಮಯ್ಯ ಅವ್ರ ನಿವಾಸಕ್ಕೆ ಕರ್ಕೊಂಬರ್ತೀವಿ ಅಂತ ಹೇಳಿ ಹೋಗಿದ್ರು. ಆದ್ರೆ MTB ನಾಗರಾಜ್ ಅವ್ರ ಕೈಗೂ ಸುಧಾಕರ್ ಅವ್ರು ಸಿಗ್ಲಿಲ್ಲ, DK ಶಿವಕುಮಾರ್ ಅವ್ರ ಕೈಗೂ ಸುಧಾಕರ್ ಅವ್ರು ಸಿಗ್ಲಿಲ್ಲ. ಅವರು ಇವತ್ತು ಸಂಜೆ ಸುಮಾರು 7 ಗಂಟೆ ಸುಮಾರಿಗೆ ದೆಹಲಿಗೆ ಹೋಗಿದ ಮುಂಬೈಗೆ ಪ್ರಯಾಣ ಬೆಳೆಸಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಬಂದಿದೆ. ಅಂತಂದ್ರೆ ಸುಧಾಕರ್ ಅವ್ರಿಗೆ ತಮ್ಮನ್ನ ಮನವೊಲಿಸ್ತಾರೆ, ತಾವು ಒಪ್ಕೋಬೇಕಾಗತ್ತೆ ಅನ್ನುವಂತ ಒಂದು ಅನಿವಾರ್ಯತೆ ಸೃಷ್ಟಿಯಾಗಿತ್ತು. ಹಾಗಾಗಿನೇ ಅವರು ಮುಂಬೈನತ್ತ ಪ್ರಯಾಣ ಬೆಳೆಸಿದ್ರು. ಈಗ ಅಲ್ಲಾಗ್ಲೇ ರಾಜೀನಾಮೆ ಕೊಟ್ಟಿರುವಂತ ಅತೃಪ್ತ ಶಾಸಕರು ಯಾರಿದ್ದಾರೆ, ಅತೃಪ್ತ ಶಾಸಕರ ತಂಡವನ್ನು ಅವರು ಸೇರ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ನಿನ್ನೆ ಅಷ್ಟೇನೆ ಸುಧಾಕರ್ ಹಾಗೂ MTB ನಾಗರಾಜ್ ಕೂಡ ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ನ ಸಲ್ಲಿಸಿದ್ದು. ಈಗಾಗಲೇ 10 ಶಾಸಕರು ಯಾರು ಸ್ಪೀಕರ್ ಅವರ ಒಂದು ವಿಳಂಬ ಧೋರಣೆಯನ್ನ ಪ್ರಶ್ನಿಸಿ ಒಂದು ಅರ್ಜಿಯನ್ನ ಸಲ್ಲಿಸಿದ್ರು. ತಮ್ಮನ್ನು ಆ ಒಂದು ಅರ್ಜಿಯಲ್ಲಿ ದೂರದಾರರನ್ನಾಗಿ ಸೇರಿಸ್ಕೋಬೇಕು ಅಂತ ಹೇಳಿ ಮತ್ತೆ 5 ಜನ ಏನು ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ನ ಸಲ್ಲಿಸಿದ್ದಾರೆ. ಅದರಲ್ಲಿ MTB ನಾಗರಾಜ್ ಹಾಗೂ ಸುಧಾಕರ್ ಕೂಡ ಇದ್ದಾರೆ. ಬಹುಶಃ ನ್ಯಾಯಾಂಗ ನಿಂದನೆಯ ಭಯದಿಂದ ಸುಧಾಕರ್ ಅವರು ಇವತ್ತು ಮನವೊಲಿಕೆಗೆ ಒಪ್ಪಲಿಲ್ಲವೋ ಏನೋ ಗೊತ್ತಾಗ್ತಾ ಇಲ್ಲ. ಆದ್ರೆ ಒಟ್ಟಾರೆಯಾಗಿ ಮತ್ತೆ ಮೈತ್ರಿ ಸರ್ಕಾರದ ಪ್ರಮುಖರ ಕೈಗೆ ಸಿಗದಂತೆ ಸುಧಾಕರ್ ಮುಂಬೈಗೆ ತೆರಳಿದ್ದಾರೆ ಅನ್ನುವಂತ ಮಾಹಿತಿ ಖಚಿತ ಆಗಿದೆ ಪ್ರಭು. ಅರುಣ್, ಓಕೆ, ಈಗ ಸುಧಾಕರ್ ರಾಜೀನಾಮೆ ಹಿಂಪಡೆದ್ರೆ ನಾನು ಕೂಡ ಪಡಿತೀನಿ ಅಂತ MTB ಹೇಳ್ತಾ ಇದ್ರು. ಇದೀಗ ಅವ್ರನ್ನ ನಿರಂತರವಾಗಿ ಮನವೊಲಿಸಿದ್ದಾರೆ, ಅದು ಸಕ್ಸಸ್ ಆಗಿದೆ ಈಗ. ಬಟ್ ಸುಧಾಕರ್ ಅಲ್ಲಿದ್ದಾರೆ, MTB ಇಲ್ಲಿದ್ದಾರೆ, ಇವ್ರ ನಡೆ ಏನಿರ್ಬೋದು ಅಂತ ಕುತೂಹಲ ಈಗ ಸದ್ಯಕ್ಕೆ. ನಿಜ, ಈಗ ನೇರವಾಗಿ ಕುಮಾರಸ್ವಾಮಿ ಮುಖ್ಯಮಂತ್ರಿಯವರು ಹಾಗೂ CLP ನಾಯಕ ಸಿದ್ದರಾಮಯ್ಯ ಅವರೇನೆ MTB ನಾಗರಾಜ್ ಅವ್ರನ್ನ ಮನವೊಲಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಈಗ
ಸಿದ್ದರಾಮಯ್ಯನವರ ನಿವಾಸ ಕಾವೇರಿಯಲ್ಲೇ ಸಭೆ ನಡೀತಾ ಇದೆ. ಆದ್ರೆ ಎಂ ಟಿ ಬಿ ನಾಗರಾಜ್ ಒಂದೇ ಹಠ ಹಿಡಿದಿರುವಂತದ್ದು, ಸುಧಾಕರ್ ಒಪ್ಪಿದ್ರೆ ಮಾತ್ರ ತಾವು ಕೂಡ ರಾಜೀನಾಮೆ ಹಿಂಪಡಿತೀವಿ ಅನ್ನುವಂಥದ್ದು. ಆದ್ರೆ ಸುಧಾಕರ್ ಮುಂಬೈಗೆ ಹೋಗಿ ಆಗಿದೆ, ಇದೇ ನೆಪವನ್ನು ಇಟ್ಕೊಂಡು ಎಂ ಟಿ ಬಿ ನಾಗರಾಜ್ ಕೂಡ ತಮ್ಮ ರಾಜೀನಾಮೆಯನ್ನ ಹಿಂಪಡೆಯೋದಕ್ಕೆ ಮೀನಾಮೇಶ ಎಣಿಸ್ತಾ ಇದಾರೆ. ಕೊನೆಗೇನಾದ್ರೂ ಬಹುಶಃ ಸೋಮವಾರದ ಹೊತ್ತಿಗೆ ಮುಖ್ಯಮಂತ್ರಿಯವರು ಹಾಗೂ ಸಿ ಎಲ್ ಪಿ ನಾಯಕರ ಒತ್ತಡಕ್ಕೆ ಮಣಿದು ಎಂ ಟಿ ಬಿ ನಾಗರಾಜ್ ಅವರೇನೋ ತಮ್ಮ ರಾಜೀನಾಮೆಯನ್ನ ಹಿಂದೆ ಪಡೆಯಬಹುದು. ಆದ್ರೆ ರೋಷನ್ ಬೇಗು, ರಾಮಲಿಂಗಾರೆಡ್ಡಿ ಅವರು ಕೂಡ ರಾಜೀನಾಮೆಯನ್ನ ಹಿಂಪಡೆಯುವಂತ ನಿರ್ಧಾರ ಮಾಡಬೇಕಾಗತ್ತೆ. ಹಾಗಾಗಿ ಸೋಮವಾರದೊತ್ತಿಗೆ ಈ ಒಂದು ನಾಟಕ ಯಾವ ಒಂದು ಹಂತ ತಲುಪುತ್ತೆ ಅನ್ನೋದು ಒಂದ್ ರೀತಿ ಊಹೆ ಮಾಡೋದಕ್ಕೂ ಕಷ್ಟ ಅನ್ನುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಪ್ರಭು, ಧನ್ಯವಾದ ಅರುಣ್, ತಮ್ಮೆಲ್ಲ ವಿವರ ಮತ್ತು ವಿಶ್ಲೇಷಣೆಗಾಗಿ.